हाय फ्रेंड्स एल्लरिगू नमस्कार सकीस वेज किचन गे वेलकम इवत्तु नानु ओंदे ओंदु इंग्रेडिएंट अल्ली मनेनल्लेने हेगे आइसक्रीम अन्नु तयारिसबहुदु अंत हेळि हेळ्कोड्ता इदीनि इदु रुचि अष्टे अल्ल री तुंबाने हेल्दी सह सो इदु समर सीजन आगिरोद्रिंद आंड लाक्डौन् सह इरोद्रिंद होरगडे होगि तगोंबंदु तिन्नोदु अष्टु सेफ् अल्ल आरोग्यक्के सह सो हागागि मक्कळिगे अथवा दोड्डवरिगे कोडुवाग नीवु ई रीतिय ओंदु आइसक्रीम अन्नु माडि कोडोदु तुंबाने ओळ्ळेदु आंड तुंबाने ईजि अंत हेळ्ता लेट्स स्टार्ट टुडेस् वीडियो ಮೊದಲಿಗೆ ನಾವಿಲ್ಲಿ ಇದಕ್ಕೆ ಬೇಕಾಗಿರುವ ವಸ್ತು ಯಾವುದು ಅಂತ ಹೇಳಿ ನೋಡೋಣ ಒಂದೇ ಒಂದು ವಸ್ತು ಬೇಕಾಗಿರೋದು ಅಂತ ಹೇಳಿದೆ ಸೋ ಅದೇ ಇದು ಪಚ್ಚಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋದು ಬನಾನಾ ಅಷ್ಟೇ ಸೋ ಇಲ್ಲಿ ನಾನು ಪಚ್ಚಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ನೀವು ಏಲಕ್ಕಿ ಅಥವಾ ಪುಟ್ಬಾಳೆಹಣ್ಣನ್ನು ಸಹ ತೊಗೋಬೋದು ಲೈಕ್ ಚಿಕ್ಕ ಮಕ್ಕಳಿಗೆ ಕೊಡುವಾಗ ಶೀತ ಆಗುತ್ತೆ ಪಚ್ಚಬಾಳೆಹಣ್ಣು ಅಂತಂದರೆ ನೀವು ಏಲಕ್ಕಿ ಅಥವಾ ಪುಟ್ಬಾಳೆಹಣ್ಣಲ್ಲಿ ಸಹ ಇದನ್ನು ಮಾಡ್ಬೋದು ಸೋ ನಾನಿಲ್ಲಿ ಪಚ್ಚಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಪಚ್ಚಬಾಳೆಹಣ್ಣಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸೋ ಇದನ್ನು ನಾನು ಫ್ರೀಸರಲ್ಲಿ ಒಂದು ರಾತ್ರಿ ಇಡೀ ಇಟ್ಟಿದ್ದೀನಿ 8 ಗಂಟೆಗಳ ಕಾಲ ಆಲ್ಮೋಸ್ಟ್ ಲೈಕ್ ಐಸ್ ಆದ ಥರನೇ ಆಗಿದೆ ಸೋ ಅದನ್ನು ತೊಗೊಂಡು ಈ ರೀತಿ ಅದರ ಸಿಪ್ಪೆ ಎಲ್ಲವನ್ನು ಸುತ್ತುಕೊತಾ ಇದ್ದೀನಿ ಐಸ್ ಥರ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆದ ಸ್ಟೆಪ್ ಇಲ್ಲದೇ ಇದ್ದರೆ ಆ ಒಂದು ಸ್ಮೂತ್ ಆದ ಐಸ್ ಕ್ರೀಮ್ ಕನ್ಸಿಸ್ಟೆನ್ಸಿ ಬರಲ್ಲ ಸೋ ಹಾಗಾಗಿ ಈಗ ಎಲ್ಲದರ ಸಿಪ್ಪೆಯನ್ನು ನಾನು ತೆಕ್ಕೊತಾ ಇದ್ದೀನಿ ನಾಲ್ಕು ಪಚ್ಚಬಾಳೆಹಣ್ಣನ್ನು ನಾನು ಇಲ್ಲಿ ಬಳಸಿದ್ದೀನಿ ಈಗ ಎಲ್ಲದರ ಸಿಪ್ಪೆಯನ್ನು ತೆಗೆದಾಯಿತು ಈಗ ಇದನ್ನು ನಾವು ಚಿಕ್ಕ ಚಿಕ್ಕದಾಗಿ ಪೀಸನ್ನು ಮಾಡ್ಕೊಳ್ಳೋಣ ತುಂಬಾ ಈಸಿ ಈ ಒಂದು ಐಸ್ ಕ್ರೀಮನ್ನು ಮಾಡೋದು ಮಕ್ಕಳು ಯಾವಾಗಲೇ ಕೇಳಿದ್ರೂ ಸಹ ಮಾಡಿಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇದಕ್ಕೆ ಇನ್ನೊಂದೇನು ಬೆನಿಫಿಟ್ ಅಂದರೆ ಶುಗರು ಅಥವಾ ಆರ್ಟಿಫಿಷಿಯಲ್ ಫ್ಲೇವರಿಂಗು ಯಾವುದೂ ಸಹ ಬೇಕಾಗಿರಲ್ಲ ಏನು ಹಾಕ್ತೇನೆ ಇದು ತುಂಬಾ ಟೇಸ್ಟಿಯಾಗಿ ಹೆಲ್ದಿಯಾಗಿ ಇರುತ್ತೆ ಈಗ ನಾನು ಪೀಸ್ ಮಾಡಿರುವಂತಹ ಬಾಳೆಹಣ್ಣನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಸೋ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಇದನ್ನು ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡಬೇಕು ಒಂದು ಸಹ ಲಂಪ್ಸ್ ಇಲ್ಲದೆ ಇರೋ ಥರ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನಿಮಗೆ ಏಲಕ್ಕಿ ಫ್ಲೇವರ್ ಇಷ್ಟ ಆಗುತ್ತೆ ಅಂತಂದರೆ ಹಾಕ್ಕೋಬೋದು ಬಟ್ ಐಸ್ ಕ್ರೀಮ್ನಲ್ಲಿ ಏಲಕ್ಕಿ ಫ್ಲೇವರ್ ಇಷ್ಟ ಆಗಲ್ಲ ನಿಮಗೆ ಅಂತಂದರೆ ಸ್ಕಿಪ್ ಮಾಡ್ಬೋದು ಆ್ಯಂಡ್ ವೆನಿಲಾ ಎಷೆನ್ಸ್ ಇದ್ದರೆ ಸಹ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಯಾವುದನ್ನು ಹಾಕಿಲ್ಲ ಸೊ ನೋಡಿ ಸೊ ಪೇಸ್ಟ್ ಮಾಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಐಸ್ ಕ್ರೀಮ್ ಅಷ್ಟೇ ಕ್ರೀಮಿಯಾಗಿ ಒಂದು ಸಾಫ್ಟಾಗಿ ಬಂದಿದೆ ಇದನ್ನು ಇವಾಗಲೇ ಸಹ ನೀವು ಸರ್ವ್ ಮಾಡ್ಬೋದು ನಿಮಗೆ ಕ್ರೀಮಿ ಕ್ರೀಮಿಯಾಗಿ ಐಸ್ ಕ್ರೀಮ್ ಇಷ್ಟ ಆಗುತ್ತೆ ಅಂದರೆ ಅಥವಾ ಇದನ್ನು ಮತ್ತೆ ಯಾವುದಾದ್ರೂ ಮೋಲ್ಡಿಗೆ ಅಥವಾ ಕಪ್ಸಿಗೆ ಹಾಕಿ ಡಿಫ್ರೀಸ್ ಮಾಡಿ ಸ್ವಲ್ಪ ಹೊತ್ತು ಅದನ್ನು ಸಹ ಸರ್ವ್ ಮಾಡ್ಬೋದು ಸೊ ನಾನಿಲ್ಲಿ ಇದನ್ನು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಡಿಫ್ರೀಸಲ್ಲಿ ಇಡ್ತಾ ಇದ್ದೀನಿ ತುಂಬಾ ಹೆಲ್ದಿ ಇದು ಆ್ಯಂಡ್ ತುಂಬ ಈಸಿ ಸಹ ಆ್ಯಂಡ್ ಐಸ್ ಕ್ರೀಮನ್ನು ಈ ಟೈಮಲ್ಲಿ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿ ತಿನ್ನೋದು ತುಂಬಾ ಒಳ್ಳೆಯದು ಸೊ ಈಗ ಇದನ್ನು ನಾನು ಫ್ರೀಸರಲ್ಲಿ ಇಡ್ತಾ ಇದ್ದೀನಿ ಈಗ ನಾನು ಗಾರ್ನಿಷಿಂಗ್ ಮಾಡ್ತಾ ಇದ್ದೀನಿ ಇದಕ್ಕೆ ಇದು ಪ್ಯೂರ್ಲಿ ಆಪ್ಷನಲ್ಲು ನಿಮಗೆ ಬೇಕಿದ್ರೆ ಮಾಡ್ಬೋದು ಇಲ್ಲ ಅಂತಂದರೆ ಇಲ್ಲ ಸೊ ಕಪ್ಪಿಗೆ ಐಸ್ ಕ್ರೀಮನ್ನು ಹಾಕಿ ಅದಾದಮೇಲೆ ನಾನು ಇದಕ್ಕೆ ಚಾಕ್ಲೇಟ್ನ ಪುಡಿಗಳನ್ನು ಹಾಕ್ತಾ ಇದ್ದೀನಿ ಮನೆಯಲ್ಲಿ ಯಾವುದೇ ಚಾಕ್ಲೇಟ್ ಇರ್ಬೋದು ಕ್ಯಾಡ್ಬರೀಸು ಅಥವಾ ಬೇರೆ ಚಾಕ್ಲೇಟ್ ಯಾವುದೇ ಇದ್ದರೂ ಅದನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟು ಇದ್ರ ಮೇಲೆ ಉದುರಿಸಿದ್ರೆ ಆಯಿತು ಮತ್ತು ಅದರ ಜೊತೆಗೇ ನಾನು ಕೆಲವೊಂದಷ್ಟು ಡ್ರೈ ಫ್ರೂಟ್ಸನ್ನು ಸಹ ಹಾಕ್ತಾಯಿದ್ದೀನಿ ನಿಮಗೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸನ್ನು ಹಾಕ್ಬೋದು ಎರಡು ಸಹ ಆಪ್ಷನಲ್ಲು ನೀವು ಹಾಕಲೇಬೇಕು ಅಂತ ಏನೂ ಇಲ್ಲ ಏನೂ ಹಾಕ್ತೇನೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಬಟ್ ನಿಮ್ಮ ಇಷ್ಟ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಸೊ ನಮ್ಮ ಐಸ್ ಕ್ರೀಮ್ ಕೊನೆಗೆ ರುಚಿ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಸೊ ನೀವು ಸಹ ಈ ಒಂದು ಐಸ್ ಕ್ರೀಮನ್ನು ಮನೆಯಲ್ಲಿ ಮಾಡಿ ನೋಡಿ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ನನಗೆ ಬರೆದು ತಿಳಿಸಿ
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟೋದನ್ನ ಮರಿಬೇಡಿ ನನ್ನ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ಇನ್‌ಸ್ಟಾಗ್ರಾಮ್ ಅಲ್ಲಿ ನನ್ನನ್ನು ಫಾಲೋ ಮಾಡಬಹುದು ಮತ್ತೊಂದು ಇಂಟರೆಸ್ಟಿಂಗ್ ಆದ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ